ಯಾವ ಪರಿಸ್ಥಿತಿಗೆ ಬಂದಿದೆ, ಪರಸತಿ ಪರಧನ ಪರದೇಶಿ ಮಧ್ಯ ಇದರ ಓಡಾಟ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಎಲ್ಲ ರಾಸಲೀಲೆಗಳು ರಸಲೀಲೆಗಳು, ಎಂಥ ಕರ್ಮಕಾಂಡಗಳು. ದುರ್ದೈವ, ಕರ್ನಾಟಕ ರಾಜ್ಯಕ್ಕೆ ಇಂಥ ಒಬ್ಬ ನಟದೃಷ್ಟ ಮುಖ್ಯಮಂತ್ರಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮಪಾಟಿನ ಮಂತ್ರಿಗಳು, ಅದಕ್ಕೆ ಒಂದು ಪಾರ್ಟಿ ಎಲ್ಲಾದರೂ ಉಂಟೇನ್ರಿ? ಒಂದು ಕೇಶವ ಕೃಪ, ಒಂದು ಬಸವ ಕೃಪ ಒದ್ದಾಡ್ತಾ ಇದ್ದಾವೆ ಇವು ಎರಡು ಕೃಪಗಳಿವೆ ಅಂತಿದ್ದೆ. ಸೊ ಹಾಗಾಗಿ ಒಟ್ಟಿನಲ್ಲಿ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನೋಕ್ಕಂಥ ವಿಶ್ವಾಸ ನನಗಿದೆ, ನೋಡೋಣ. ಯಾಕಂದರೆ ದೇವೇಗೌಡರು ಕೂಡ ಇದು ದಿಕ್ಕು ತಪ್ಪಿದ ರಾಜಕಾರಣ, ಒಳ್ಳೆ ಪರಿಸರದಲ್ಲಿ ಬೆಳೆದಿಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು ನೀವು ಹೇಳದಲ್ಲ, ಹಿಂದೆ ಜನ ಓಟ್ ಕೊಡ್ಬೇಕಾದ್ರೆ ಕುಲ ನೋಡೋರು, ಕಸು ಪರಿಸ್ಥಿತಿ ನೋಡೋರು. ನಾವೊಂದು ಎತ್ತೊಳಕ್ಕೆ ಹೋದರೂ ಕೂಡ ಜಾತ್ರೆಯಲ್ಲಿ ನೋಡ್ತೀವಿ ಇದ್ರ ತಳಿ ಯಾವುದು ಅಂತ. ರೇಸ್ನಲ್ಲಿ ಕುದುರೆ ಮೇಲೆ ರೇಸ್ ಕಟ್ಬೇಕಾದ್ರೆ ನೋಡ್ತಾನೆ ಇವ್ರು ಅವ್ ಎಲ್ಲಿ ಗೆದ್ದವಳೆ, ಇವ್ರು ಅಪ್ಪ ಎಲ್ಲಿ ಗೆದ್ದವ್ರೆ. ಈಗಿನ ರೇಸ್ ಹಂಗಿಲ್ಲ, ಇವನು ಎಷ್ಟು ದುಡ್ಡು ತಂದವನೇ, ಇವನೇನು ತಂದವನೇ, ಅದ್ರ ಮೇಲೆ ಏನಿದೆ ಅಂತ ಹೇಳಿದ್ರೆ, ಹಾಗಾಗಿ ಏನಿದೆ ಅಂದರೆ ಹಾಳಾಗೋಗಿದೆ. ಹಾಳಾಗೋಗಿದೆ ಅಂದರೆ ಪರಿಸ್ಥಿತಿ ಇದು ಸರಿಯಾಗ್ತಕ್ಕಂಥ ವಾತಾವರಣ ನನಗಂತೂ ಕಾಣ್ತಾ ಇಲ್ಲ. ಬಟ್ ಒಂದು ದೊಡ್ಡ ಕ್ರಾಂತಿ ಆಗಬೇಕು, ಆಗತ್ತೆ, ಈ ದೇಶದಲ್ಲಿ ಆಗದೇ ಇರಲ್ಲ.